बेहतर। भुवे गौरचंद्राय राधिकाय तदामहे, कृष्णाय कृष्णभक्ताय तद्भक्ताय नमः। अनंतकोटि धन्यवाद प्रणाम उपस्थित स्वामी महाराज चरण ನಾನು ಪ್ರಣಾಮ ಮಾಡುತ್ತೇನೆ। ಉಪಸ್ಥಿತ ಇರುವ ಎಲ್ಲ ಭಕ್ತ ನಾಥರು ದಂಡವತ್ ಪ್ರಣಾಮ ಸ್ವೀಕರಿಸುತ್ತಾ, ಇವತ್ತು ನಿಮ್ಮ ಊರಿಗೆ ನಮ್ಮ ಗುರುಗಳು ಬಂದಿದ್ದಾರೆ। ತುಂಬ ಸುದಿನ, ಯಾಕಂದರೆ ಹೇಳ್ತಾರಲ್ಲ ಪುರಂದರದಾಸ ಹೇಳಿದಾಗೆ, ಎಲ್ಲಿ ಯಾರು ಹರಿನ ನೆನೆಸ್ತಾರೋ, ಹರಿ ನೆನೆಸಿದ ಗಳಿಗೆ ಒಳ್ಳೆ ಗಳಿಗೆ ಅಂತ ಹೇಳ್ಬಿಟ್ಟು, ಹಾಗೆ ಈ ಹರಿನಾಮದ ಬಗ್ಗೆ ನಾವೀಗ ಊರಲ್ಲಿ ಒಂದು ನಗರ ಕೀರ್ತನೆ ಮಾಡ್ಕೊಂಡು ಬಂದ್ವಿ। ಈ ನಗರ ಕೀರ್ತನೆಯಿಂದ ಊರು ಎಲ್ಲನೂ ಶುದ್ಧ ಆಗುತ್ತೆ, ನಮ್ಮ ಮನಸ್ಸು ಚಿತ್ತ ಎಲ್ಲ ಶುದ್ಧಿ ಆಗುತ್ತೆ। ಇದಕ್ಕೋಸ್ಕರನೇ ನಮ್ಮ ಕರ್ನಾಟಕದಲ್ಲಿ ಪುರಂದರದಾಸರು ಕನಕದಾಸರು ಯಾವಾಗಲೂ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಯಾವಾಗಲೂ ನಾಮ ಸಂಕೀರ್ತನೆ ಏನು ಮಾಡ್ತಿದ್ರು, ಅದೇ ಪರಂಪರದಲ್ಲಿ ನಮ್ಮ ಗುರುಗಳು ಬಂದಿದ್ದಾರೆ। ಪುರಂದರದಾಸರು ಕನಕದಾಸರು ಆದಿನಲ್ಲೇ ನಡೀತಾ ಇದೆ। ಪುರಂದರದಾಸರು ಹೇಳಿದಾಗೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದು। ನರಜನ್ಮ, ನಾವೆಲ್ಲ ಮನುಷ್ಯರ ರೂಪದಲ್ಲಿ ಜನ್ಮ ಆಗ್ತಾ ಇದ್ದೀವಿ, 84 ಲಕ್ಷ ಯೋನಿಗಳಲ್ಲಿ ಮನುಷ್ಯ ಜನ್ಮ ತುಂಬ ವಿರಳ, ತುಂಬ ಮೇಲಿರೋದು, ಅದು ಬರಬೇಕಾದ್ರೆ ತುಂಬ ಕಷ್ಟ। ನೀವೊಂದು ಲೋಟ ನೀರಿನಲ್ಲಿ ನೋಡಿದರೆ ಎಷ್ಟೋ ಕೋಟಿ ಕೋಟಿ ಕ್ರಿಮಿಗಳು ಕೀಟಗಳೆಲ್ಲ ಇದೆ, ಕಣ್ಣಿ ಕಾಣ್ತಾರ ಜೀವಾಣುಗಳಿದೆ, ಅಂಥ ಕೋಟಿ 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 ಎಷ್ಟೋ ಜೀವಿಗಳಿದೆ। ಅವೆಲ್ಲನೂ ಮುಂದೆ ಮುಂದೆ ಹೋಗಿ ಒಬ್ಬ ಮನುಷ್ಯ ಜನ್ಮ ಬರಬೇಕಾದ್ರೆ ತುಂಬ ತುಂಬ ಇಲ್ಲ, ಅದು ಬಂದಾಗ ನಾವು ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರವೇ ನಾವು ಬರ್ತಕ್ಕ ಹೊರತು ಇನ್ಯಾವುದಕ್ಕೂ ಬೇರೆ ಅಲ್ಲ। ನಾವು ಆಹಾರ ಭಯ ನಿದ್ರೆ ಮೈತ್ರ ಈ ನಾಲ್ಕರಲ್ಲೇ ಮಾಡ್ತಾ ಇದ್ದರೆ ನಾವು ಪಶುಗಳಿಗೆ ನಮಗೆ ಏನು ವ್ಯತ್ಯಾಸ ಇರಲ್ಲ, ಆದರೆ ನಮಗೆ ವ್ಯತ್ಯಾಸ ಪಡಬೇಕಾದ್ರೆ ನಾವು ಭಗವಂತನ ಸಂಬಂಧದಲ್ಲಿ ಮಹಾಭಾಗವತರ ಅನುಗತ್ಯದಲ್ಲಿ ನಾವು ನಾಮಕೀರ್ತನೆ ಭಗವಂತನ ಸ್ಮರಣೆ ಭಗವಂತನೇ ಧ್ಯಾನ ಮಾಡಬೇಕು। ಇದರಿಂದ ಏನು ಲಾಭ ಅಂತ ನೀವು ಕೇಳಬಹುದು, ಇದರಿಂದ ಏನಂದರೆ ನಮಗೆ ಮನಸ್ಸಿಗೆ ಸುಖ ಶಾಂತಿ ಸಿಗುತ್ತೆ, ನೀವು ಮನಸ್ಸಿಗೆ ಒಂದು ಆನಂದ ತೃಪ್ತಿ ಸಿಗುತ್ತೆ, ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳೆಲ್ಲ ದೂರ ಆಗುತ್ತೆ। ಇದು ಇದರಲ್ಲಿ ಒಂದು ಅಚಿಂತ್ಯ ಅಸಾಧ್ಯವಾದ ಶಕ್ತಿ ಅಡಗಿದೆ ಭಗವಂತನ ನಾಮದಲ್ಲಿ। ಕಲಿಯುಗದಲ್ಲಿ ಭಗವಂತ ಎಲ್ಲ ಯಜ್ಞ ಎಲ್ಲ ಇದರಲ್ಲೆಲ್ಲ ಇರೋ ಶಕ್ತಿನೆಲ್ಲ ಕೇಂದ್ರೀಕರಿಸ್ಬಿಟ್ಟು ತನ್ನ ನಾಮರೂಪದಲ್ಲಿ ಹಾಕಿದ್ದಾರೆ। ಅದೆಷ್ಟು ಶಕ್ತಿ ಆಗಿದೆ ಅಂದರೆ, ನಾವು ಈ ಹರೆ ಕೃಷ್ಣ ಜಪ ಮಾಡ್ತಾ ಇದ್ದರೆ ನಮ್ಮ ಸುತ್ತಲೂ ಒಂದು ಅದೃಶ್ಯವಾದ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅಮೇರಿಕನ್ಸಲ್ಲಿ ಅವರು ಅದನ್ನು ಕಂಡುಹಿಡಿದಿದ್ದಾರೆ, ಅಷ್ಟು ಶಕ್ತಿ ಇದೆ। ಅದಕ್ಕೇ ಈ ನಾಮ ಜಪ ನಾಮ ಸಂಕೀರ್ತನ ಅನುದಿನ ಇವರು ಪುರಂದರದಾಸ ಹೇಳ್ತಾರಲ್ಲ, ಅನ್ನ ಚಕ್ರವನ್ನಿಟ್ಟವರಾಗಿ ಅನ್ನ ದಾನ ಮಾಡುವರಾಗಿ ಅನ್ಯ ವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ ಬಿಟ್ಟಕ್ಕೆ ರಾಗಿ ತಂದೀರ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ ಎಂತ ರಾಗಿ ಹೇಳ್ತೀಯಂದ್ರೆ, ಈ ಮನೆಯಲ್ಲಿ ನಾವು ಕೊಟ್ಟಿವಲ್ಲ ರಾಗಿ, ಆ ರಾಗಿ ಅಲ್ಲ ಅದು ರಾಗಿ, ಎಂಥ ರಾಗಿ, ಅನುದಿನ ಭಜನೆಯ ಮಾಡುವ ರಾಗಿ,
ಅನ್ಯ ವಾರ್ತೆಯ ಕೆಟ್ಟವರಾಗಿ ಬೇರೆ ವಾರ್ತೆಗಳನ್ನು ಕೇಳಿಸ್ಕೋಬಾರ್ದು. ಬೇರೆ ವಾರ್ತೆಗಳಿಂದ ನಮಗೆ ಉಪಯೋಗ ಆಗಲ್ಲ. ನೀವು ನೋಡಿಬೇಕಾದ್ರೆ ಇವತ್ತಿನ ನ್ಯೂಸ್ ಪೇಪರನ್ನು ನೋಡ್ತೀರ ವಾರ್ತೆಗೆ. ಇದೇ ಒಂದು ವರ್ಷದ ಹಿಂದೆ ನ್ಯೂಸ್ ಪೇಪರ್ನ ಬರೀ ಡೇಟ್ ಬದಲಿ ಮಾಡಿಬಿಟ್ಟು ಇವತ್ತು ಡೇಟ್ ಹಾಕಿ ಕೊಟ್ಬಿಟ್ರೆ ನಿಮ್ಗೇನಾದ್ರು ವ್ಯತ್ಯಾಸ ಬದಲಾಗಿಲ್ಲ ಅಂತ. ಅದೇ ಥರ ಈ ಅನ್ಯ ವಾರ್ತೆಗಳಿಂದ ಉಪಯೋಗ ಆಗಲ್ಲ, ನಮ್ಮ ತಲೆ ಬಿಸಿ ಆಗುತ್ತೆ. ಅದಕ್ಕೋಸ್ಕರನೇ ಇದು ನಾವು ಈ ಅಂತ್ಯಕಾಲದಲ್ಲಿ ನಮಗೆ ಯಾವುದು ಸಹಾಯ ಮಾಡಲ್ಲ. ದಿನೋ ನಮ್ಮ ಈ ಆಸ್ತಿ ಪಾಸ್ತಿ ದುಡ್ಡು ಹಣಕಾಸು ಯಾವುದು ಬರಲ್ಲ, ನಮ್ಮಿಂದ ಯಾವುದು ಬರಲ್ಲ, ನಾವೇನು ತಂದುಕೊಂಡು ಹೋಗಿಲ್ಲ. ಅದಕ್ಕೆ ಮನುಷ್ಯ ಜನ್ಮದಲ್ಲಿ ನಾವು ಏನು ಗಳಿಸಬೇಕು ಅಂದರೆ ಶುದ್ಧ ಭಕ್ತಿಯಿಂದ ಅನ್ಕೋತೀವಿ. ಅದು ಬರೋದು ಮಹಾಭಾಗವತರ ನಾಮ ಸಂಕೀರ್ತನೆ. ಅವರಿಂದ ನಾವು ನಾಮ ಹೆಸರು ಕೇಳಿದಾಗ ಅದು ಮುಂದೆ ಬರುತ್ತೆ. ನಾಮ ಸಂಕೀರ್ತನ ಅಂತ. ಅದಕ್ಕೋಸ್ಕರ ಕುರುಂದದಾಸರು ಕನಕದಾಸರು ಎಲ್ಲ ಸಂತರು ಸಹ ಇದ್ರ ಬಗ್ಗೆ ಹೇಳಿದ್ದಾರೆ. ಇದು ಹೇಳಬೇಕಾದ್ರೆ ಯಾವ ತೊಂದರೆ ಅಡಚಣೆಗಳು ಬರಲ್ಲ. ಯಾವ ಥರದ್ದು ಒಂದ್ಸಾರಿ ಒಬ್ಬ ಸಂತರು ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅವರು ಹೇಳ್ತಾರೆ, ಅವಾಗ ಅಲ್ಲಿ ಕುಂತಿ ಹೇಳ್ತಾರೆ, ಅಯ್ಯೋ ಸ್ವಾಮಿ ಅವ್ರಿಗೆ ಹೋಗಬೇಕು ದಾರಿ ಯಾವುದು ಅಂತ. ಅವ್ರು ಹೇಳ್ತಾರೆ ಈ ದಾರಿಗೆ ಹೋಗಿ ಅಂತ. ಅವ್ರು ಹೇಳ್ತಾರೆ ಯಾಕೆ ಆ ದಾರಿಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಬ್ರಹ್ಮರಾಕ್ಷಸ ಇರ್ತಾರೆ. ಹೋದರೆ ಯಾರು ರಸ್ತೆ ಹೋದರೆ ಯಾರು ವಾಪಸ್ ಬಂದಿರಲ್ಲ. ಇವ್ರು ಹೋಗ್ತಾರೆ ಆರಾಮಾಗಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹೋದಾಗ ಅಲ್ಲಿಂದ ಒಂದು ಭೂತ ಓಡಿ ಬರುತ್ತೆ. ಏನು ಅದು ಕೋರೆ ಎಲ್ಲ ಏನು ನೋಡೋಕ್ಕಾಗಿತ್ತು, ಭಯ ಹೋಗ್ತಾ ಇರ್ತದೆ. ಇವರು ಸಾಧು ಸಂತರ ಏನು ಮಾಡ್ತಾರೆ ಅಂದರೆ ಭಯನೇ ಆಗಲ್ಲ, ಅವರು ಓಡ್ತಾರೆ. ಇವರು ಓಡ ಯಾರಾದರೂ ಪಿಸಾಚಿ ಹತ್ರ ಓಡ್ಬಾರ್ದು ನೋಡ್ಬಿಟ್ಟು ಎಂದೂ ಆ ಥರ ಆಗಿಲ್ಲ. ಅದಕ್ಕೆ ಅದಕ್ಕೆ ಭಯ ಆಗ್ಬಿಡುತ್ತೆ ಅವ್ರಿಗೆ. ದೊಡ್ಡ ಪಿಸಾಚಿಗೆ ಭಯ ಆಗ್ಬಿಟ್ಟು ಏನಪ್ಪ ಇದು ನನ್ನ ಸಮರ್ಥ್ಯ ಅಂತ ಹೇಳ್ಬಿಟ್ಟು ಅದು ಓಡಕ್ಕೆ ಶುರುವಾಗ್ತೀವಿ. ಇವ್ರು ಜೋರಾಗಿ ಓಡ್ಬಿಟ್ಟು ಅದನ್ನ ನಪ್ಕೊಳ್ತಾರೆ. ಇವರು ಅದನ್ನು ಸ್ಪರ್ಶ ಆದ ತಕ್ಷಣ ಅದಕ್ಕೆ ಮುಕ್ತಿ ಆಗ್ಬಿಡುತ್ತೆ ಅಂತ. ಸೊ ಪಿಸಾಚಿಗೆ ಮುಕ್ತಿ ಆಗ್ಬಿಡುತ್ತೆ ಅಂತ. ಹಾಗೆ ಅಷ್ಟು ಶಕ್ತಿ ಇದೆ ಇದು. ಯಾಕಂದರೆ ಸದಾತ್ಮಿತ ನಾಮ ನಾನು ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ನಾಮ. ಈ ಸಾಧಾರಣ ಚಿಂತಾಮಣಿ ಅಲ್ಲ. ಸಾಧಾರಣ ಚಿಂತಾಮಣಿ ಆದರೆ ನೀವು ಕಬ್ಬಿಣನ ಬಂಗಾರ ಮಾಡುತ್ತೆ ಸಾಧಾರಣ ಚಿಂತಾಮಣಿ ಅಷ್ಟೇ. ಬಟ್ ಬಂಗಾರ ನಮಗೆ ಹೋಗ ಸಮಯದಲ್ಲಿ ಅದನ್ನು ಸಹಾಯ ಮಾಡಲ್ಲ. ಆದರೆ ನಾಮ ಚಿಂತಾಮಣಿ ಅದೆಂಥ ಚಿಂತಾಮಣಿ ಅಂದರೆ ನಮ್ಮನ್ನು ಭಗವಂತನ ಹತ್ತಿರಕ್ಕೆ ಭಕ್ತಿ ದೈವೇನೇ ನಡೆಸಿ ಭಕ್ತಿ ದೈವೇನೇ ನಡೆಸಿ ಭಕ್ತಿ ವಶ ಭೂಯಿಸೋ ಭಕ್ತಿರೇ ಭೂಯಿಸಿ. ಈ ಭಕ್ತಿ ಅನ್ನೋದು ತುಂಬ ಅತ್ಯಂತ ಅದಕ್ಕಿಂತ ದೊಡ್ಡ ಒಂದು ಸಂಪತ್ತು ಇಲ್ಲ. ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಆ ಒಂದು ಸಂಪತ್ತು ಗಳಿಸ್ಬೇಕಂತಾನೆ ನಾವು ಈ ನವಜನ್ಮದಲ್ಲಿ ಬಂದಿದ್ದೀವಿ. ಆ ಒಂದು ಸಂಪತ್ತು ಇದ್ದರೆ ಈ ಪ್ರಪಂಚದ ಎಲ್ಲ ಸಂಪತ್ತೂ ಒಂದು ಕಣಕ್ಕೆ ಸಮಾನ. ಎಲ್ಲ ಪ್ರಪಂಚದಲ್ಲಿರೋ ಒಂದು ಸಂಪತ್ತೆಲ್ಲ ನೀವು ಒಟ್ಟುಗೂಡಿಸಿದ್ರೆ ನಾಮ ಸಂಪತ್ತಿನ ಮುಂದೆ ಒಂದು ದೂರು ಕಣದ ಸಮಾನ. ಅಷ್ಟು ದೊಡ್ಡದು ನೀವು. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನಾವು ಬೆಳೆಸ್ಬಿಟ್ರೆ ಸಾಕು ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಾಮಿಗಳು ನಮ್ಮ ಗುರುಗಳು ಬಂದ್ಯಾರೆ ನಗರ ಕೀರ್ತನೆ ಎಲ್ಲ ಮಾಡಿದರು. ಹರೇ ಕೃಷ್ಣ ಅಂತ ಹೇಳ್ಕೊಳ್ಳಿ. ಇದರಿಂದ ವೈಜ್ಞಾನಿಕವಾಗಿ ತಿಳಿದಿದೆ ಈ ಪರಿಸರ ಎಲ್ಲ ಶುದ್ಧ ಆಗುತ್ತೆ. ಪರಿಸರ ಶುದ್ಧ ಆಗುತ್ತೆ, ನಮ್ಮ ಮನಸ್ಸು ಶುದ್ಧ ಆಗುತ್ತೆ, ನಮ್ಮ ರೋಗ ನಿವಾರಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾರಿಗಾದ್ರೂ ರೋಗ ಬಂದಿದ್ರೆ ಭಗವಂತ ನಾಮಸ್ಮರಣೆ ಮಾಡಿದರೆ ಆ ರೋಗ ಶಮನ ಆಗುತ್ತೆ, ರೋಗ ನಿವಾರಣೆ ಆಗುತ್ತೆ. ಇದು ಯಾವ ಇಂಜೆಕ್ಷನ್ನು ಯಾವ ಸಮಾನವೂ ಇಲ್ಲ. ಇದು ವೈಜ್ಞಾನಿಕವಾಗಿ ಕಂಡು ಬಂದಿರೋ ಒಂದು ವಿಷಯ. ಆಮೇಲೆ ನಮ್ಮಲ್ಲಿ ಒಂದು ಚೇತನ ಬರುತ್ತೆ, ಎಲ್ಲ ಪ್ರಾಣಿಗಳಲ್ಲಿ ದಯ ತೋರಬೇಕು ಇವೆಲ್ಲನೂ ಬರುತ್ತೆ. ಗೋರಕ್ಷಣೆ ಮಾಡಬೇಕು ಇದೆಲ್ಲ ಸದ್ಬುದ್ಧಿ ಎಲ್ಲನೂ ನಮ್ಮ ಒಳ್ಳೆ ಬುದ್ಧಿ ಬರುತ್ತೆ. ಈ ದುರ್ಬುದ್ಧಿ ಎಲ್ಲ ದೂರ ದೂರ ಓಡೋಗುತ್ತೆ. ಹಾಗೆ ಒಂದು ಹುಲಿ ಸಿಂಹ ಒಂದು ಗರ್ಜನೆ ಮಾಡಿದಾಗ
ನರಿಯವರೆಲ್ಲ ಯಾವ ಆರೋಡೋಗ್ತಾವ. ಹಾಗೆ ನಾವು ಯಾವಾಗ ಭಗವಂತನ ನಾಮಸ್ಮರಣೆ ಕರೆದಾಗ ಹರೇ ಕೃಷ್ಣ ಹೇಳಾಗ ಆ ಒಂದು ಆ ದರ್ಶನೆಗೆ ನಮ್ಮಲ್ಲಿರೋ ಈ ಕಲಿಮಲ ಮಲ ಎಲ್ಲ ಆ ಈ ದೋಷಗಳು ಎಲ್ಲೂ ಈ ಪಕ್ಷಿಗಳ ಆರಾಧನೆ ಆರಾಡ್ಕೊಂಡು ನಮ್ಮಿಂದ ದೂರ ಆಗ ಹೇಳ್ತಾರಲ್ಲ ರಾಮಾಯಣದಲ್ಲೂ ಇದೆ. ನಾವು ಸಾರಿ ರಾಮ ಸಾಕು ನಮ್ಮ ಒಳಗಡೆ ಇರೋವಲ್ಲ ಪಾಪದೆಲ್ಲ ಬರ್ತಂಗೆ ಆಗ್ತದೆ. ಹಾ ಮಾ ಅಂತ ಕ್ಷತಿ ನಾವು ತಿಂದು ವಾಪಸ್ ಬರ್ತೀವಿ ಹಾಗೆ ಮುಚ್ಕೊಂಡ್ಬಿಡ್ತೀವಿ ರಾಮ ಅಂತ. ಹಾಗೆ ರಾಮಾಯಣದಲ್ಲೂ ಮಹಾಭಾರತದಲ್ಲೂ ವೇದದಲ್ಲೂ ಎಲ್ಲ ಹೊರಡು ಎಲ್ಲ ಎಲ್ಲ ಕಡೆ ಎಲ್ಲ ವೇದ ಎಲ್ಲಾನು ನಾಮದ ಬಗ್ಗೆ ನಾಮದ ಬಗ್ಗೆ ಗುಣಗಾನ ಮಾಡಿದ್ರು. ಈ ಕಲಿಯುಗಕ್ಕೆ ಕಲಿಪಾಯನಾಶನ ಕಲಿಯುಗ ಪಾವನ ಅಂತ ಚೈತನ್ಯ ಮಹಾಪ್ರಭು ಬಂದು ಈ ಅರಕ್ಷ ಮಹಾಮಂತ್ರನ 500 ವರ್ಷಗಳಿಂದ ಈ ಬೆಂಗಾಲಲ್ಲಿ ಮಾಡಿದ್ರು. ಆಗ ಈ ಚೈತನ್ಯ ಮಹಾಪ್ರಭು ಈ ಈ ಇಲ್ಲ ಬಂದ್ಯಾರ ಇಲ್ಲಿ ಈ ಏರಿಯಾದಲ್ಲೆಲ್ಲ ಬಂದು ಅವರು ಪ್ರಚಾರ ಮಾಡಿದ್ದಾರೆ. ಅದೇ ಒಂದು ಸುಕೃತಿ ಇವತ್ತು ನಿಮ್ಮ ಊರು ಈ ಊರಿಗೆ ದೊರಕಿದೆ. ಇವೆಲ್ಲ ತುಂಬ ಸೌಭಾಗ್ಯರು. ಆಮೇಲೆ ನೀವು ಇದನ್ನ ನಿಮ್ಮ ಮಕ್ಕಳಿಗೆ ಎಲ್ರಿಗೂ ಕಲಿಸ್ಬೇಕು. ಯಾಕಂದರೆ ಈ ಮಕ್ಕಳಿಗೆ ಏನೇ ಬಿಟ್ಟೋದ್ರೆ ಏನೇ ಸಂಪತ್ತು ಬಿಟ್ಟೋದ್ರೆ ಅದು ಯಾವ ಗ್ಯಾರಂಟಿ ಇಲ್ಲ ಅದು ಸದುಪಯೋಗ ಆಗುತ್ತೆ ಅಂತ. ಆದರೆ ನೀವು ಒಂದು ನಾಮ ಸಂಕೀರ್ತನ ಭಗವಂತನ ಒಂದು ಅವನ ನೆನೆಯೋದು ಒಂದು ಅದೊಂದು ಈ ಚಿಕ್ಕವರಿಗೆ ಹೇಳ್ಕೊಟ್ರೆ ಅವರಿಗೆ ಯಾವುದೇ ಕಷ್ಟ ಬರಲಿ ಅವಾಗ ನಿಮ್ಮ ನೆನೆಸ್ಕೊಳ್ತಾರೆ. ಹೌದಪ್ಪ ನಮ್ಮ ತಂದೆ ತಾಯಿ ನನ್ನ ಚಿಕ್ಕನಾಗಿದ್ದ ಅವರು ಮಾಡ್ತಿದ್ರು ನನಗೂ ಸ್ವಲ್ಪ ಹೇಳ್ಕೊಟ್ಟಿದ್ರು ಅಂಥೇಳಿ ಅವರಿಗೆ ಯಾವಾಗಲೂ ಒಂದ್ಸಾರಿ ನೆನಪಾಗುತ್ತೆ. ಅದೇ ಒಂದು ಶಾಶ್ವತವಾದ ಸಂಪತ್ತು ನೀವು ನಿಮ್ಮ ಮಕ್ಕಳಿಗೆ ಕೊಟ್ಟೋಗ್ತಾ ಇದ್ದೀರ. ಹಾಂ ಇಷ್ಟೇಳಿ ನಾನು ಊರಿನವರೆಲ್ಲ ಇಷ್ಟೆಲ್ಲ ಗಣ್ಯರೆಲ್ಲ ಸೇರಿದ್ದಾರೆ ಇವರಿಗೆಲ್ಲ ನನ್ನ ನಮಸ್ಕಾರ. ನೀವು ಮುಂದೆ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ಇನ್ನೊಂದು ಅರೇ ಕೃಷ್ಣ ಮೊದಲು ಗುರುಗೆ ಹೇಳ್ತಿದ್ದಾರೆ ಅವ್ರ ಜೊತೆ ನಾವೆಲ್ಲಾನು ಜೋರಾಗಿ ಹರಕೃಷ್ಣ ಮಂತ್ರ ಹೇಳ್ಬೇಕು. ಹಾ ಜೋರಾಗಿ ಚಾಂಟ್ ಮಾಡ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಇದು ಹರೇ ಕೃಷ್ಣ ಮಹಾಮಂತ್ರ. ಅವರ್ ಶಾಸ್ತ್ರ ನಮ್ಮ ಶಾಸ್ತ್ರ ವೈದಿಕ ಶಾಸ್ತ್ರ ಎಕ್ಸ್ಪ್ಲೇನ್ ಇನ್ ದಿಸ್ ಏಜ್ ದಿಸ್ ಇಸ್ ದ ಓನ್ಲಿ ಈಸಿಯೆಸ್ಟ್ ವೇ ಟು ಡೆಲಿವರ್ ಅವರ್ ಸೆಲ್ಫ್ ಫ್ರಮ್ ದಿ ಮಿಸರಬಲ್ ಸಿಚುಯೇಷನ್. ಈ ವೇದಿಕ ವೇದದ ಶಾಸ್ತ್ರದ ಸಂಪೂರ್ಣ ಸಾರ ಈ ಮಹಾಮಂತ್ರ. ಇದು ನಮ್ಮ ಕಷ್ಟಗಳಿಗೆ ಎಲ್ಲಕ್ಕೂ ಇದೇ ಒಂದು ದಾರಿ. ಕಲಿ ಕಾಲೆ ನಾಮ ಬಿನಾ ನಾಹಿ ಆರ್ ಧರ್ಮ ಸರ್ವ ಮಂತ್ರೋ ಸಾರ ನಾಮ ಇಸ್ ಶಾಸ್ತ್ರ ಮರ್ಮ. ಇನ್ ದಿಸ್ ಏಜ್ ಇಟ್ಸ್ ಕಲಿ ಯುಗ ದೇರ್ ನೋ ಅದರ್ ರಿಲಿಜನ್ ಎಕ್ಸಿಸ್ಟ್ ಟು ಡೆಲಿವರ್ ಯು ಫ್ರಮ್ ದಿಸ್ ಮಿಸರಬಲ್ ಸಿಚುಯೇಷನ್ ಇನ್ ದಿಸ್ ವೇ. ದಿಸ್ ಮಹಾಮಂತ್ರ ಇಸ್ ಎಸೆನ್ಸ್ ಆಫ್ ಆಲ್ ಮಂತ್ರ. ದಿಸ್ ಇಸ್ ಅನ್ ಆರ್ಡಿನರಿ ಮಂತ್ರ ಎಸೆನ್ಸ್ ಆಫ್ ಆಲ್ ಮಂತ್ರ ಈ ಮಹಾಮಂತ್ರ. ಇದು ಎಲ್ಲ ಮಂತ್ರದ ಸಾರ. ಈ ಮಹಾಮಂತ್ರದಲ್ಲಿ ಎಲ್ಲ ಮಂತ್ರಗಳು ಸೇರಿವೆ. ಪ್ರಪಂಚದಲ್ಲಿ ಎಲ್ಲ ವೇದ ಎಲ್ಲ ಶಾಸ್ತ್ರಗಳ ಮಂತ್ರಗಳೆಲ್ಲ ಇದರಲ್ಲಿ ಸೇರಿವೆ. ಹಾಗೂ ಇದು
ನಮಗೆ ಈ ಭವರೋಗಗಳಿಂದ ನಮ್ಮ ತೊಂದರೆಗಳಿಂದ ನಮ್ಮ ಕಷ್ಟಗಳಿಂದ ಪಾರಾಗಲಿಕ್ಕೆ ಎಲ್ಲ ವೇದದ ಸಾರ ಎಲ್ಲ ಶಾಸ್ತ್ರಗಳು ಹೇಳ್ತಿರೋದು ಈ ಒಂದು ಮಹಾಮಂತ್ರದಿಂದ ನಮಗೆ ಈ ಇದೆಲ್ಲ ದೂರ ಆಗುತ್ತೆ ಅಂತ ಅದು ಬಾರಿ ಬಾರಿ ಹೇಳ್ತಾ ಇದೆ ಡಾಕ್ಟರ್. There was a fact. There was a fact that once the name is Subuddhi Rai, one person named Subuddhi Rai, he fought for the ruler to change his religion from Hindu to Muslim. One of the Nigwad Katayan Kaya Durgulo, and the other one, Subuddhi Rai Am Kaya, Subuddhi Rai Am Kaya. ಅವನು ರಾಜ ಅವನು ಮುಸ್ಲಿಮ್ಸ್ ಏನಾದರು ಒಂಥರ ಅವನ ಧರ್ಮನ ಬದಲಿ ಮಾಡಿದ್ರು ಅಕಾರಣವಾಗಿ ಬದಲಿ ಮಾಡಿದ್ರು. ಆಮೇಲೆ ಏನಾಯ್ತು ಅಂದ್ರೆ ಆಕ್ಚುಲಿ ಸುಬುದ್ಧಿ ರಾಯ್ ಸಚ್ ಎ ಸಿಂಪಲ್ ಪರ್ಸನ್ ಹಿ ಸಪೋರ್ಟ್ ಹಿ ಫೈನಲಿ ಹಿ ಬಿಕಮ್ ಮುಸ್ಲಿಮ್. Vidhor means, so you are searching where he can get atonement. He went so many scholar society. All scholar society insist him to drink hot tea and leave his body. When he was not agree such description, such atonement, then you are searching more, and then finally you make Chaitanya Mahaprabhu, the incarnation of Supreme Lord. ಈ ಸುಬುದ್ಧಿ ರಾಯ ಏನಾಯ್ತಂದ್ರೆ ಈ ಒಬ್ಬ ಮುಸ್ಲಿಂ ರಾಜ ಅವನ್ನ ಮುಸ್ಲಿಂ ತರ ಮಾಡ್ಬಿಟ್ಟ. ಆ ಕಾಲದಲ್ಲಿ ಅವನು ಕೊಟ್ಟಿದ್ದ ನೀರು ಏನಾದರೂ ತಗೊಳ್ಬೇಕಾದ್ರೆ ತಗೊಂಡ್ರೆ ಆ ಮುಗಿತ್ತಂತ ಅವನ ಧರ್ಮ ನಾಶ ಆಯಿತು. ಅವನು ಹಿಂದೂ ಸನಾತನ ಧರ್ಮಿ ಆಗಿದ್ದ, ಈಗ ಮುಸ್ಲಿಂ ಆಗಿದ್ದ. ಅವನಿಗೆ ತುಂಬ ದುಃಖ ಆಯಿತು. ಇದರಿಂದ ನಾನು ಯಾವ ರೀತಿ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಅವಾಗ ಎಲ್ಲ ಪಂಡಿತರು ಎಲ್ಲರನ್ನೂ ಕೇಳ್ತಾನೆ. ಅವರೆಲ್ಲ ಏನು ಹೇಳ್ತಾರೆ, ನೀವು ಈ ಈ ಉತ್ತಿರೋ ಘೀನ ಅಂದರೆ ತುಂಬ ಬಿಸಿಯಾಗಿರೋ ಘೀ ಅದನ್ನು ನೀವು ಕೊಡಿದ್ರೆ ಅವಾಗ ನಿಮಗೆ ಪ್ರಾಯಶ್ಚಿತ್ತ ಆಗುತ್ತೆ. ಅದು ಅವರು ಅದು ಮಾಡಲಿಕ್ಕೆ ತಯಾರಿರಲಿಲ್ಲ. ಆದ್ದರಿಂದ ತುಂಬ ದುಃಖ ಆಗಿತ್ತು. ನಾನು ಏನು ಮಾಡಬೇಕು, ಅವ್ರಿಗೆ ದಾರಿ ತೋರ್ತಾ ಇರಲಿಲ್ಲ, ದಾರಿ ಕಾಣ್ತಾ ಇರಲಿಲ್ಲ. ಬೇರೆಯವರೇವರು ಏನೇನೋ ಹೇಳಿದರು. ಅದಕ್ಕೋಸ್ಕರ ಆವಾಗ ಅವರು ದೈವವಶ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡ್ತಾರೆ. No need to leave your body. Shall I just chant Hare Krishna Mahamantra? Explain on two verses. I can use two verses. Ek nama bhache tumhara sarva paapo dhukho jave Aar naam loite tumhi Krishna re charana paive Aar Krishna naam loite Krishna re charana avasthiti stability to stay under the lotus feet of Krishna. And this is the perfect atonement for every sinful person. ಇವರು ಚೈತನ್ಯ ಮಹಾಪ್ರಭುಗಳು ಅವರಿಗೆ ಒಂದು ಎಲ್ಲ ಶಾಸ್ತ್ರದ ಸಾರ ಒಂದು ವಿಧಿ ಒಂದು ದಾರಿ ತೋರಿಸಿದ್ರು. ಏನಂದ್ರೆ ನಾವು ಎಂಥ ದೊಡ್ಡ ಪಾಪ ಮಾಡಿದ್ರೂ ಸಹ ಎಂಥ ಎಷ್ಟು ಪಾಪ ಮಾಡಿದರೂ ಸಹ ಅದಕ್ಕೆ ಪ್ರಾಯಶ್ಚಿತ್ತ ಏನಂದರೆ ನಾವು ಯಾವುದೋ ಒಂದು ಕಾರಣದಿಂದ ನಮ್ಮ ಜೀವ ಬಿಡೋದಲ್ಲ. ಈ ಕುಡಿತಿರೋ ತುಪ್ಪ ಕುಡಿದು ಇಲ್ಲದ್ರೆ ಬೆಂಕಿ ಆಗ ಹಾವು ಹಾವು ಅನ್ನೋದಲ್ಲ.
ಏನಂದ್ರೆ ಈ ಹರೇ ಕೃಷ್ಣ ಅಂತಲ್ಲ ಅದನ್ನ ನಾವು ಸಾರಿ ಜಪ ಮಾಡಿದರೆ ಅದರ ನಾಮ ಅಭಾಸ ಅಭಾಸ ಸಾಕು ಶುದ್ಧನಾಮ ಅಭಾಸ ಒಂದು ಸಾರಿ ಹರೇ ಕೃಷ್ಣ ಅನ್ನೋ ಅಭಾಸ ಹೇಳಿದ್ರೆ ಸಾಕು ಆ ಅನಂತ ಕೋಟಿ ನಮ್ಮ ಜನ್ಮ ಜನ್ಮ ಮಾತ್ರ ಪಾಪ ಎಲ್ಲ ನಾಶ ಆಗುತ್ತೆ ಯಾಕಂದ್ರೆ ಈಗ ಸೂರ್ಯ ಉದಯ ಆಗುತ್ತೆ ಮುಂಚೆ ಈ ಕತ್ಲೆಲ್ಲ ಕವಿರುತ್ತೆ ಸೂರ್ಯ ಇನ್ನೇನು ಉದಯಬೇಕು ಇನ್ನೂ ಉದಯ ಆಗಿಲ್ಲ ಸೂರ್ಯ ಉದಯ ಆಗಿಲ್ಲ ಅವಾಗಲೇ ಎಲ್ಲ ಕತ್ಲೆಲ್ಲ ನಾಶ ಆಗುತ್ತಲ್ಲ ಸೂರ್ಯ ಉದಯ ಆದ್ಮೇಲೆ ಬೇರೆ ಪ್ರಶ್ನೆನೇ ಇಲ್ಲ ಅದಕ್ಕೆ ನಾಮ ಅಭಾಸ ಅಂತಾರೆ ಒಂದು ನಾಮ ಅಭಾಸದಿಂದ ನಮ್ಮ ಜನ್ಮ ಜನ್ಮಾಂತರ ಪಾಪ ಎಲ್ಲ ನಾಶ ಆಗುತ್ತೆ ಆಮೇಲೆ ಒಂದು ಕೃಷ್ಣ ನಾಮ ತಗೊಂಡು ಕೃಷ್ಣ ಪ್ರೇಮ ಸಿಗುತ್ತೆ ಕೃಷ್ಣ ಸೇವ ಕೃಷ್ಣ ಪ್ರೇಮ ಸೊ ಈ ಒಂದು ದಾರಿ ತೋರಿಸಿದ್ರು ಅದರಿಂದ ಸುಗುರುಗುರಾಗೆ ತುಂಬ ಸಂತೋಷ ಆಯಿತು ಹಾಗೆ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಕೃಷ್ಣ ಆ ಕೃಷ್ಣನೇ ಬಂದು ಈ ಒಂದು ದಾರಿ ನಮಗೆಲ್ಲ ತೋರ್ತಿದ್ದಾರೆ ನಮ್ಮಲ್ಲಿ ಏನೇ ಕಷ್ಟ ಏನೇ ಆಗಲಿ ಇದೆಲ್ಲ ನಮ್ಮ ಯಾವ ಈ ಪ್ರಾರಬ್ಧ ಕರ್ಮ ಈ ಅಪ್ರಾರಬ್ಧ ಕರ್ಮ ಇವುಗಳೆಲ್ಲನೂ ಇದರಿಂದ ನಾವು ಬಳಲ್ತಾ ಇದ್ದೀವಿ ಇದಕ್ಕೆಲ್ಲ ಒಂದು ಒಂದು ರಸ್ತೆ ಏನಂದ್ರೆ ಒಂದು ಒಂದು ಆಶ್ರಯ ಏನಂದ್ರೆ ಒಂದು ದಾರಿ ಏನಂದ್ರೆ ನಾಮ ಸಂಕೇತ ಕೃಷ್ಣನ ನಾಮ ನಾವು ಹೇಳಿದ್ರೆ ಈ ಈ ಪಾಪಗಳಿಂದ ಈ ಪಾಪದ ಹೊರೆ ಎಷ್ಟು ಹೊರೆ ಅಂದ್ರೆ ನಮ್ಗೇನು ದಿಕ್ಕೋಸ್ತಾ ಇಲ್ಲ ದಿಕ್ಕೋಸಲ್ಲ ನಮ್ಗೆ ಅಂತ ಸಮಯದಲ್ಲಿ ನಾವು ಒಂದು ಸಾರಿ ಹರೇ ಕೃಷ್ಣ ಅಂತ ಹೇಳಿದ್ರೆ ನಮ್ಮ ಹೃದಯದಿಂದ ಹಾಲದಿಂದ ಆವಾಗ ಈ ಪಾಪಗಳೆಲ್ಲ ನಾಶ ಆಗುತ್ತೆ ಹಾಗೆ ನೀವು ಒಂದು ಈ ಈ ಯಾವ್ದಾರ ಉರುಳಿಗೆ ಇಟ್ಕೊಳ್ಳಿ ಉರುಳಿಗೆ ಬೆಂಕಿ ಹಚ್ಚಿದ್ರೆ ಯಾರು ಉರುಳು ಎಲ್ಲ ಭಸ್ಮ ಆಗಿರುತ್ತೋ ಹಾಗೆ ನಮ್ಮ ಜನ್ಮ ಜನ್ಮಾಂತರ ಪಾಪ ಎಲ್ಲ ನಾಶ ಆಗುತ್ತೆ ಆ ಒಂದು ರಸ್ತೆ ತೋರಿಸಿದ್ರು ಯುವರ್ ವಿಲೇಜ್ ಆಲ್ ಯುವರ್ ಲಾಟ್ ಆಫ್ ಐ ಹ್ಯಾವ್ ಸೀನ್ ಯು ಆರ್ ಆಲ್ ಆಫ್ ಯು ಆರ್ ಲಿಟಲ್ ಬಿಟ್ ಡಿಫರೆಂಟ್ ದನ್ ಅದರ್ ಆಲ್ ಯುವರ್ ಫೈರ್ Please apply your piousness, in simple way, just to charge it from your home. Because chanting you can do everywhere, in home, in temple, in on the road. Sarvakam valaita hidinaya. On the time you can chant, there is no rules and regulation. If you chant, the Lord will not. Because there is tradition about this, that Kulikale Naam Rupe Krishna Rama, Naam Rupe Krishna Rama, Naam Rupe Krishna Rama, Kulikale Krishna appeared in the form of his name, Hare Krishna, Hare Krishna, Hare Hare, Hare Rama, Hare Rama, Rama Rama, Hare Hare. Through the chanting of His name, liberty can be delivered. Therefore, I always prescribe you and all to chant under any circumstances. ನಿಮ್ಮ ಊರು ನಾನು ನೋಡ್ತಿದ್ದೀನಿ ಸ್ವಲ್ಪ ಬೇರೆ ಊರಿನಿಂದ ಸ್ವಲ್ಪ ವ್ಯತ್ಯಾಸ ಇದೆ ಅದರಿಂದ ತಾವು ತಾವು ನಾನು ಈ ಹರೇ ಕೃಷ್ಣ ಮಂತ್ರದಲ್ಲಿ ಒಂದು ಶ್ರದ್ಧೆ ಇಟ್ಕೊಂಡು ನೀವು ಇದನ್ನ ಜಪ ಮಾಡೋದ್ರಿಂದ ನಿಮ್ಮ ತೊಂದರೆಗಳೆಲ್ಲ ದೂರ ಆಗೋದ್ರಲ್ಲಿ ಯಾವ ಥರದ್ದು ಶಂಕೆ ಇರಲ್ಲ ಇರಬಾರ್ದು ಅಂತ ಹೇಳ್ತಾರೆ ಅದರಿಂದ ಯಾವುದೇ ಥರದ ತೊಂದರೆ ಬಂದರೂ ಸಹ ತೊಂದರೆಗಳು ಜೀವನದಲ್ಲಿ ಇದ್ದರೂ ಸಹ ನೀವು ಈ ಮಂತ್ರ ಹರೇ ಕೃಷ್ಣ ಮಂತ್ರನ ಹೇಳ್ಕೊಂಡು ನಿಮ್ಮ ಜೀವನದಲ್ಲಿ ಮುಂದೆ ಉಳಿಬೇಕು ಅಂತ ಹೇಳ್ತಾರೆ ತಮ್ಮೆಲ್ಲರೂ ಸೇರ್ಬಿಟ್ಟು ಈ ಮಂತ್ರನ ಜೋರಾಗಿ ಹೇಳಬೇಕು ಹರೇ ಕೃಷ್ಣ 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 ಹರೇ ಹರೇ
Krishna, Krishna. Hare, Hare. Hare, Hare. Hare, Ramo. Hare, Hare. हरे कृष्ण महामंत्र इफ यू चांट दैट टेक ऑल योर सीन आउट ऑल योर डिस्ट्रेस आउट ऑल योर पेन मटेरियल पेन आउट एंड गिव यू ब्लिस हैप्पीनेस पीस ಈ ಮಹಾಮಂತ್ರದಿಂದ ನಮ್ಮ ತೊಂದರೆಗಳು ಎಲ್ಲ ಥರದ ನೋವುಗಳು ಎಲ್ಲ ದೂರ ಆಗುತ್ತೆ. ನಮಗೆ ಭಗವಂತನ ಪ್ರೇಮಾನಂದ ನಮ್ಮ ಹೃದಯದಲ್ಲಿ ವಿಜಯವಾಗುತ್ತೆ. Therefore I am requesting you and all. ಆದ್ದರಿಂದ ನಿಮ್ಮಲ್ಲಿ ಎಲ್ಲರನ್ನೂ ನಮ್ಮ ವಿನಂತಿ ಲೆಸ್ ಗಾಸಿಪ್ ಈ ಬೇರೆ ವಾರ್ತೆಗಳನ್ನ ಬಿಟ್ಟುಕೊಡ್ಬೇಕು. ಲೆಸ್ ಗಾಸಿಪ್ ಆಂಡ್ ಚಾಟ್ ಮೋಸ್ಟ್ ಆಫ್ ದ ಮೆಟೀರಿಯಲ್ ಆಫ್ ಗಾಸಿಪ್ ಚಾಟ್ ನಾವು ಮೇಕ್ ಯುವರ್ ಲೈಫ್ ಯೂಸ್ಫುಲ್. ನಾವು ಬೇರೆಯವರಿಗೆ ಮಾತಾಡೋದು ಅವ್ರು ಹೀಗೆ ಹೇಳಿದ್ರು ಹಾಗೆ ಅದೆಲ್ಲ ಬಿಟ್ಬಿಟ್ಟು ನಾನು ಜಾಸ್ತಿ ಭಗವಂತನ ನಾಮಸ್ಮರಣೆ ಮಾಡಬೇಕು. ಅದನ್ನು ಬೇರೆ ಮಾತು ಈ ಮಾತು ಇದರಿಂದ ಸುಮ್ಮನೆ ಅದು ಜೀವನ ವೇಸ್ಟ್ ಆಗುತ್ತೆ. ಈ ಮಹಾಮಂತ್ರದಿಂದ ನಮಗೆ ಒಂದು ಒಳ್ಳೆ ದಾರಿ ಸಿಗುತ್ತೆ. ಇದು ನಮ್ಮ ಒಂದು ನಿಮ್ಮೆಲ್ಲರೆಲ್ಲ ಒಂದು ವಿನಂತಿ. ನಿಮ್ಮಲ್ಲಿ ಏನಾದರೂ ಒಂದು ಪ್ರಶ್ನೆಗಳಿದ್ರೆ